ನಮಸ್ಕಾರ ರಮೇಶ್. ನಮ್ಮಿಬ್ಬರ ಸಂಬಂಧಕ್ಕೆ ಶೀರ್ಷಿಕೆ ಹೇಳಲು ನನಗೆ ಯಾಕೋ ಕೊಂದಲ. ಸಹೋದರನ, ಸ್ನೇಹಿತನ, ಸಹೋದ್ಯೋಗಿಯ, ಇಲ್ಲ ಶಿಷ್ಯನ. ಶಿಷ್ಯ ಅನ್ನೋದು ನನಗೆ ಹಿಂಜರಿಗೆ. ಯಾಕಂದರೆ ನಾವಿಬ್ಬರೂ ಒಂದೇ ಗುರುವಿನಿಂದ ಕಲಿತು ಬಲಿದವರು. ಅವರಿಂದ ನಿಮ್ಮನ್ನು ಬೇರೆ ಮಾಡೋದಕ್ಕೆ ನನಗೆ ಸಾಧ್ಯವಿಲ್ಲ. ಒಂದು ವಿಧದಲ್ಲಿ ನೋಡಿದರೆ ಒಂದೇ ಶಾಲೆಯಲ್ಲಿ ನಿಮಗಿಂತ ಮುಂಚೆ ಓದಿದ್ದು ಸೀನಿಯರ್ ಆದರು. I don't know what to say. So many years in the film industry, people look up to you like a legend. And to me, I think it's been such a long time since we did films together. We started out almost together. It's been 35 long years. And seeing you today where you are as a director, not only as an actor, but as a creator, director, producer, somebody who writes, somebody who is totally into filmmaking and everything, it really makes me so proud of you. ನಾವಿಬ್ಬರು ನಮ್ಮ ವೃತ್ತಿ ಜೀವನದ ಹಲವಾರು ಕಾಲಘಟ್ಟಗಳಲ್ಲಿ ಕನ್ನಡ ಸಿನಿಮಾಗಳಾಗಿರ್ಬೋದು, ತಮಿಳು ಸಿನಿಮಾಗಳಾಗಿರ್ಬೋದು, ನಾಯಕ ನಾಯಕಿಯಾಗಿ, ನಿರ್ದೇಶಕ ಕಲಾವಿದೆಯಾಗಿ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ. ಅದೆಲ್ಲವೂ ನನಗೆ ತುಂಬ ಖುಷಿ ಕೊಟ್ಟಿದೆ, ಒಳ್ಳೆ ಒಳ್ಳೆ ನೆನಪುಗಳನ್ನ ಕಟ್ಕೊಟ್ಟಿದೆ. ಹಾಗೆ ಆ ಚಿತ್ರಗಳಷ್ಟೂ ತುಂಬ ಸಕ್ಸಸ್ಫುಲ್ ಆಗಿವೆ. ಶ್ರೀಯುತ ರಮೇಶ್ ಅರವಿಂದ್, ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಕೂಡ, ಇವತ್ತಿಗೆ ಅವ್ರ ಚಿತ್ರರಂಗಕ್ಕೆ ಬಂದು 35 ವರ್ಷಗಳು ಪೂರೈಸಿದೆ ಅಂತಿದ್ದಾರೆ. ಭಾಳ ಆಶ್ಚರ್ಯ ಅಂತಂದರೆ ನಾವೆಲ್ಲ ಒಟ್ಟೊಟ್ಟಿಗೆ ಬಂದವರು ಸಿನಿಮಾಕ್ಕೆ, ನಾನು, ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಸುಧಾರಾಣಿ ಎಲ್ಲರೂ. ಇಟ್ಸ್ ನೈಸ್ ಟು ನೋ ದಟ್ ಯುವರ್ ಫ್ರೆಂಡ್ಸ್ ಆರ್ ಡೂಯಿಂಗ್ ಸೋ ವೆಲ್. The most important part about you, the best thing about you is that you haven't changed. When we started working together, and then all the memories of Shanti Kranti, what we shot in Kudramukha in Bangalore, and the trying conditions we were in, you know, how you managed and how you helped me to do better. It's indeed, you know, it. I don't know what to say actually. But I must say that you have been such a great friend. You have been such a wonderful human being, a soul who never ever thinks bad for others, bad about others. I've never seen you gossiping. I've never seen you complaining about others. ನನ್ನೊಂದಿಗೆ ಕೈ ಕೈ ಕೂಡಿಸಿ ಕೆಲಸ ಮಾಡಿದಿರಿ. ಈ ಶುಭ ದಿನದಂದು ನಿಮಗೆ ಸಾಕಷ್ಟು ಹಾಗೂ ಮತ್ತಷ್ಟು ಸಂತೋಷ ಮತ್ತು ಆರೋಗ್ಯ ಬಯಸ್ತೀನಿ. ನಿಮ್ಮ ಈ 35 ವರ್ಷದ ನಿರಂತರ ಹಾಗೂ ಯಶಸ್ವಿ ಪ್ರಯಾಣಕ್ಕೆ ನಿಮಗೆ ಅಭಿನಂದನೆಗಳು. ಸುಂದರ ಸ್ವಪ್ನಗಳು ನನ್ನ ಜೀವನದ 3ನೇ ಚಿತ್ರ. ಆ ಚಿತ್ರದಲ್ಲಿ ನಾನು ರಮೇಶ್ ಅರವಿಂದ್ ಅವ್ರನ್ನ ಭೇಟಿ ಮಾಡಿದ್ದು. ಇವತ್ತವರೆಗೂ ರಮೇಶ್ ಅರವಿಂದ್ ಅವರ ಸಂಬಂಧ ಆಗಲಿ ಅಥವಾ ನಾವು ಸಂಭಾಷಣೆ ಮಾಡೋದಾಗಲಿ ಅಥವಾ ಅವರನ್ನು ನೋಡೋದಾಗಲಿ ಅದೇ ರೀತಿಯಾಗಿ ಇದ್ದಾರೆ, ಹಾಗೇ ಇದ್ದಾರೆ ಕೂಡ. ನಾವು 35 ವರ್ಷಗಳು ಏನೇನೋ ಬದಲಾವಣೆಗಳಾಗೋದು ದೇಹ ದೈಹಿಕವಾಗಿ ನಮ್ಮ ಸೈಜಲ್ಲ, ಆದರೆ ರಮೇಶ್ ಅರವಿಂದ್ ಅವರು ಅದೇ ಸೈಜಲ್ಲೇ ಇದ್ದಾರೆ. ರಿಮೈನ್ ದ ಸೇಮ್ ಬಿಕಾಸ್ ಐ ಥಿಂಕ್ ದಟ್ಸ್ ಯೋರ್ ಬೆಸ್ಟ್ ಪಾರ್ಟ್, what you are as a person, as a human. And as far as your birthday is concerned, I'm not going to tell out your age. But happy birthday once again. Wishing you loads and loads and loads of happiness and success. ಚಲನಚಿತ್ರ ಮಾಧ್ಯಮದ ಏಳಿಗೆಗೆ ನಿಮ್ಮ 35 ವರ್ಷಗಳ ಸ್ಥಿರ ಕೊಡುಗೆ ಒಂದು ಬಹಳ ದೊಡ್ಡದಾದ ಸಾಧನೆ. ನಿಮ್ಮ ಕೌಶಲ್ಯತೆಯನ್ನು ಈ 35 ವರ್ಷಗಳಲ್ಲಿ ನೀವು ಸಮರ್ಥಿಸಿಕೊಳ್ಳುತ್ತಲೇ ಬರ್ತಿದ್ದೀರಾ? ನಾವಿಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮಿಬ್ಬರಲ್ಲಿ ಒಂದು ಅನ್ಸ್ಪೋಕನ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಆ್ಯಂಡ್ ತುಂಬ ಹೆಲ್ತಿ ಕಾಂಪಿಟೇಷನ್ ಇತ್ತು. ಅದು ಸ್ಕ್ರೀನ್ ಮೇಲೆ ಕಾಣಿಸೋದು, ಅದಕ್ಕೆ ಇರ್ಬೋದು ನಮ್ಮಿಬ್ಬರು ಪೇರ್ನ ತುಂಬ ಜನಗಳೆಲ್ಲರೂ ಇಷ್ಟಪಡೋರು. ಪೇರಿಂಗ್ ಅಂತಂದಾಗ ನನಗೊಂದು ನೆನಪಾಯಿತು, ನೀವೊಂದ್ಸತಿ ಹೇಳಿದ್ರಿ ನಿಮ್ಮ ಮದುವೆ ಆದ ಹೊಸ್ತರಲ್ಲಿ ನೀವು ಮತ್ತು ಅರ್ಚನಾ ಚೆನ್ನೈಯಲ್ಲಿ ಬೀಚ್ಗೆ ಹೋದಾಗ, ಆಗ ನಮ್ಮ ತಮಿಳು ಸಿನಿಮಾನೂ ರಿಲೀಸ್ ಆಗಿ ತುಂಬ ಸಕ್ಸಸ್ಫುಲ್ ಆಗಿತ್ತು. ಸೊ ಅಲ್ಲಿ ಜನಗಳು ಬೀಚಲ್ಲಿ ನಿಮ್ಮನ್ನು ನೋಡಿ ಅದನ್ನು ನಾವಿಬ್ಬರು ಅಂತ ಅಂದ್ಕೊಂಡು ನಿಮ್ಮಿಬ್ರಿಗೂ ತುಂಬ ಆಟೋಗ್ರಾಫು ಫೋಟೋ ಬೇಕು ಅಂತ ಪೀಡಿಸಿದ್ರಂತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಎಲ್ಲದರಲ್ಲೂ ಕೂಡ ಒಳ್ಳೆಯದನ್ನು ನೋಡುವಂತಹ, ಅಂದರೆ ಒಂದು ಭಾಳ ಪಾಸಿಟಿವ್ ಮನುಷ್ಯ.
ಅಂತಂದರೆ ಯಾವುದೇ ಕೆಟ್ಟ ವಸ್ತು ಇದ್ದರೂ ಕೂಡ ಕಣ್ಣು ಮುಂದೆ ಅದನ್ನು ಕೆಟ್ಟದ್ದು ಅಂದರೆ ಅದನ್ನು ಹೇಗೆ ಒಳ್ಳೆಯದಾಗಿ ಹೇಳ್ಬೋದು ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನು ರಮೇಶ್ ಅರವಿಂದರು ಅವರು ಎದ್ದಿದ ಕೈ ಅನಿಸುತ್ತೆ. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಕಂಟಿನ್ಯೂ ಯುವರ್ ಜರ್ನಿ ವಿತ್ ದ ಸೇಮ್ ಸ್ಪೀಡ್ ಆ್ಯಂಡ್ ದ ಸಕ್ಸಸ್ ಆಸ್ ಯು ಆಲ್ವೇಸ್ ಡನ್. ಟೇಕ್ ಕೇರ್. ಲೋಡ್ಸ್ ಆಫ್ ಲವ್ ಟು ಯು. ನಿಮ್ಮ ಮುಂದಿನ ಯೋಜನೆಗಳಲ್ಲಿ ಇನ್ನೂ ಹೊಸದಾದ ಮತ್ತು ಪ್ರಯೋಹಿತವಾದ ಪ್ರಯತ್ನಗಳನ್ನು ಮಾಡಿ. ಜನ್ಮದಿನ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ವಿದೌಟ್ ಯುವರ್ ಹೆಲ್ಪ್ ಐ ಮ್ಯಾನೇಜ್ ಟು ಸ್ಪೀಕ್ ಸಚ್ ಲಾಂಗ್ ಕನ್ನಡ ಲೈನ್ಸ್ ಅಗೇನ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ರಮೇಶ್.